ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ರಾಯಚೂರು ಆ ಜಿಲ್ಲೆಯಲ್ಲಿ ಬೇಸಿಗೆ ಬೇಗೆಯಲ್ಲಿ ನೀರಿನ ಆಹಕಾರ ಸರ್ವೇ ಸಾಮಾನ್ಯ ಆದ್ರೆ ಅಲ್ಲಿ ಕುಡಿಯೋ ನೀರಿನ ಸೂಕ್ತ ಸೌಲಭ್ಯ ಇದ್ರೂ ಆ ಒಂದು ಕಾರಣದಿಂದ ಇಡೀ ಪಟ್ಟಣಕ್ಕೆ ಪಟ್ಟಣವೇ ಹನಿ ನೀರಿಗೂ ಪರದಾಡು ಆತಂಕ ಎದುರಾಗಿದೆ ಇಷ್ಟಕ್ಕೆಲ್ಲ ಕಾರಣ ಏನು ಅಂತೀರಾ ಇಲ್ಲಿ ನೋಡಿ ಹೌದು ಈ ದೃಶ್ಯ ನೋಡಿ ಈ ಕೆರೆ ಎಷ್ಟು ಬೃಹದಾಕಾರದಲ್ಲಿದೆ ಅಂತ ಇದರ ಪಕ್ಕದಲ್ಲೇ ನೀರಿನ ಶುದ್ಧೀಕರಣ ಘಟಕವೂ ಇದೆ ಸುಮಾರು ಹತ್ತು ಎಕರೆಯಷ್ಟಿರೋ ಈ ಕೆರೆ ನೀರನ್ನ ಕುಡಿಯುವುದಕ್ಕಾಗಿಯೇ ಶೇಖರಿಸಲಾಗಿದೆ ಇದೇ ಕೆರೆಯ ನೀರು ರಾಯಚೂರು ಜಿಲ್ಲೆ ಸಿಂಧನೂರು ಪಟ್ಟಣಕ್ಕೆ ಸರಬರಾಜು ಆಗುತ್ತೆ ಸಿಂಧನೂರು ನಗರಸಭೆ ಇದೇ ನೀರನ್ನ ಪಟ್ಟಣದ ಎರಡು ಲಕ್ಷಕ್ಕೂ ಅಧಿಕ ನಿವಾಸಿಗಳಿಗೆ ಸರಬರಾಜು ಮಾಡ್ತಿದೆ ಇದೇ ಕಾರಣಕ್ಕೆ ಹತ್ತು ಎಕರೆ ಕೆರೆಯಲ್ಲಿ ಕುಡಿಯುವ ನೀರನ್ನ ಸಂಗ್ರಹಣೆ ಮಾಡಲಾಗ್ತಿದೆ ಈ ಕೆರೆಯ ನೀರು ಪಕ್ಕದಲ್ಲೇ ಇರೋ ಕುಡಿಯೋ ಯುವ ನೀರು ಶುದ್ಧೀಕರಣ ಘಟಕಕ್ಕೆ ತಲುಪುತ್ತೆ ಇಲ್ಲಿ ನೀರು ಫಿಲ್ಟರ್ ಆದ ಬಳಿಕ ಸಿಂಧನೂರು ಪಟ್ಟಣದ ಮನೆ ಮನೆಗೆ ಸರಬರಾಜು ಆಗುತ್ತೆ ಇಲ್ಲಿಯವರೆಗೂ ಕುಡಿಯೋ ನೀರಿನ ಬರ ಎದುರಿಸದ ಸಿಂಧನೂರು ಪಟ್ಟಣದ ಜನ ಈಗ ಕೆರೆಯ ತಡೆಗೋಡೆ ಭಾರಿ ಪ್ರಮಾಣದಲ್ಲಿ ಕುಸಿದಿರೋದ್ರಿಂದ ಆತಂಕಕ್ಕೊಳಗಾಗಿದ್ದಾರೆ ತಡೆಗೋಡೆ ಕುಸಿದ ಬೆನ್ನಲ್ಲೇ ಕೆರೆ ಒಡೆದು ಹೋದ್ರೆ ಈ ಬಾರಿ ಬೇಸಿಗೆಯಲ್ಲಿ ನೀರಿನ ಹಾಹಾಕಾರ ಪಕ್ಕ ಅಂತ ಜನರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ಸುಮಾರು ಹದಿನಾರು ಎಕರೆ ಕೆರೆ ಇಡೀ ಸಿಂಧನೂರಿಗೆ ನೀರು ಉಣಿಸ್ತಕ್ಕಂಥ ಒಂದು ಕೆರೆಯಾಗಿದೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಸುಮಾರು ಒಂದು ಏಳೆಂಟು ಸಾರಿ ಆದರೂ ಕನಿಷ್ಠ ಹೊಡೆದಿರ್ಬೇಕಾಗಿ ಹೊಡೆದಿರ್ಬೇಕು ಈ ಕೆರೆ ಆ ಇದಕ್ಕೆ ಪ್ರಮುಖ ಕಾರಣ ಏನಂದರೆ ಬಹುಶಃ ಕೆರೆ ಸಂದರ್ಭದಲ್ಲಿ ಬರೀ ಹಾಕಿ ಬದು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದಕ್ಕೆ ಶಾಶ್ವತವಾದಂಥ ಪರಿಹಾರ ಇಲ್ಲಿವರೆಗೂ ಕಂಡುಕೊಳ್ಳಿಕ್ಕೆ ಆಗ್ತಾ ಇಲ್ಲ ನಗರಸಭೆಯರಾಗಿರ್ಬೋದು ವಿಶೇಷವಾಗಿ ಶಾಸಕರು ಇದ್ರ ಬಗ್ಗೆ ಹರಿಸಿ ಒಂದು ಪರಿಹಾರ ಶಾಶ್ವತ ಪರಿಹಾರ ಕಂಡುಕೊಳ್ಬೇಕಾಗಿದೆ ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇರ್ತಕ್ಕಂಥ ಸಿಂಧನೂರಿಗೆ ಪದೇ ಪದೇ ಈ ರೀತಿ ನೀರಿನ ಸಮಸ್ಯೆ ಆಗೋದ್ರಿಂದ ಜನರು ಹಲವಾರು ಸಮಸ್ಯೆಗಳನ್ನು ಇದರಿಂದ ಅನುಭವಿಸ್ತಾ ಇದ್ದಾರೆ ಈಗ ಪ್ರತಿ ಬಾರಿ ಕೆರೆ ಹೊಡೆದಾಗ ಎಷ್ಟೆಷ್ಟು ಅಮೌಂಟ್ ಖರ್ಚು ಮಾಡ್ತಾರೆ ಕನಿಷ್ಠ ಏಳೆಂಟು ಸಾರಿ ಒಡೆದಾಗಲೂ ಕೂಡ ಒಮ್ಮೊಮ್ಮೆ ಒಂದು ಕೋಟಿ ಎರಡು ಕೋಟಿ ಕೂ ಅಧಿಕ ವೆಚ್ಚದಲ್ಲಿ ಇದನ್ನ ಒಂದು ರಿಪೇರಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಆದರೆ ಯಾವುದೂ ಶಾಶ್ವತವಾಗಿ ಪರಿಹಾರ ಆಗಿಲ್ಲ ಇದರಿಂದ ಏನೇನು ಸಮಸ್ಯೆ ಆಗ್ತದೆ ಸರ್ ಕೆರೆ ಹೆಂಗೂ ಕುಸಿತಾ ಇದೆ ಅಂತ ಇದು ಬಹುಶಃ ನನಗೆ ನನಗನಿಸಿದಂಗೆ ಏನಂದರೆ ತಳಪಾಯ ಸರಿಯಿಲ್ಲ ಮತ್ತು ಕರಿಮಣ್ಣು ಇವೆರಡೂ ಇರೋದ್ರಿಂದ ಇದು ಕುಸಿತ ಇದೆ ಈಗ ಬೇಸಿಗೆ ಬೇರೆ ಬರ್ತೈತೆ ಸರ್ ಈಗ ಸಿಟಿ ಈಗ ಪಟ್ಣಕ್ಕೆ ಇದೇ ಈಗ ಪೂರೈಕೆ ಆಗುತ್ತೆ ಅನ್ನೋ ಅಂತ ಮಾತೈತಿ ಕೆಲವೊಂದು ಕಡೆ ಇದು ಮತ್ತೇನು ಇನ್ ಕೇಸ್ ಏನಾರು ಕಂಪ್ಲೀಟ್ ಆಗಿ ಜನರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಕುಡಿ ನೀರು ಸಮಸ್ಯೆ ಅಂತ ಖಂಡಿತ ಸರ್ ಈಗಾಗಲೇ ಇನ್ನೊಂದು ಏನಾಯ್ತಂದ್ರೆ ನಮ್ದು ಈ ಸಲ ದೈವ ಏನಂದರೆ ಎರಡನೇ ಬೆಳೆ ಬಿಟ್ಟಿರೋದ್ರಿಂದ ಆಯಿತು ಬೇಡ ಒಂದು ವೇಳೆ ಬಿಟ್ಟಿರಲಿಲ್ಲ ಅಂದ್ರಗಿನ ಈಗಾಗಲಿ ನೀರಿನ ಸಮಸ್ಯೆ ಬರ್ತಿತ್ತು ಈಗ ನಮ್ಮದು ಫೆಬ್ರವರಿ ಮತ್ತು ಮಾರ್ಚಿಗೆ ಮಾತ್ರ ಆಗುತ್ತೆ ನಂತರ ಜುಲೈ ಆಗಸ್ಟ್ ವರೆಗೂ ಮತ್ತೆ ನೀರಿನ ಅಭಾವ ಆಗುತ್ತಾ ಆ ಸಂದರ್ಭದಲ್ಲಿ ಬೇಸಿಗೆ ಸಾಕಷ್ಟು ಇರೋದ್ರಿಂದ ನೀರಿನ ಸಾಕಷ್ಟು ಬಳಕೆ ಮಾಡ್ತಾರ ಅವಾಗ ನೀರಿನ ಅಭಾವ ಆಗುತ್ತೆ ಈ ತರ ಇರೋ ಸಮಸ್ಯೆಗಳನ್ನ ಈ ತಿಂಗಳಲ್ಲೇ ಬಗೆಹರಿಸಿ ನಿರಂತರವಾಗಿ ನೀರು ಜನರಿಗೆ ಕೊಟ್ಟರೆ ಮಾತ್ರ ಒಂದು ಸದುಪಯೋಗ ಇಲ್ಲದೆ ಹೋದ್ರೆ ಪ್ರತಿ ಸಾರಿ ಇದೇ ಸಮಸ್ಯೆ ಅನುಭವಿಸಬೇಕಂತ ಆಗಿದೆ ಅಷ್ಟಕ್ಕೂ ಸಿಂಧನೂರು ಪಟ್ಟಣದ ಈ ಕೆರೆ ತಡೆಗೋಡೆ ಕುಸಿಯೋಕೆ ಕಾರಣ ಕಳಪೆ ಕಾಮಗಾರಿ ತಡೆಗೋಡೆ ನಿರ್ಮಾಣ ಮಾಡುವುದಕ್ಕೆ ಕೋಟಿ ಕೋಟಿ ಹಣ ಮಂಜೂರಾಗಿದ್ರೂ ಕಾಮಗಾರಿ ಮಾತ್ರ ಕಳಪೆಯಾಗಿದೆ ಅದರಲ್ಲೂ ಸಿಂಧನೂರು ಪಟ್ಟಣದ ಕುಡಿಯೋ ನೀರಿನ ಈ ಕೆರೆ ಸುಮಾರು ಮೂವತ್ತು ವರ್ಷದ ಹಳೆಯದಾಗಿದೆ ಕಳಪೆ ಕಾಮಗಾರಿಯಿಂದಲೇ ಈ ಹಿಂದೆ ಕೆರೆ ತಡೆಗೋಡೆ ಏಳೆಂಟು ಬಾರಿ ಕುಸಿದಿತ್ತು ಆದರೆ ಯಾವುದೇ ದೊಡ್ಡ ಪರಿಣಾಮ ಉಂಟಾಗಿರಲಿಲ್ಲ ತಡೆಗೋಡೆ ಕುಸಿದಾಗಲೆಲ್ಲ ಐವತ್ತು ಲಕ್ಷ ಒಂದು ಕೋಟಿ ಅಂತೆಲ್ಲ ನಗರಸಭೆ ಟೆಂಡರ್ ಕರೆದು ರಿಪೇರಿ ಕೆಲಸ ಮಾಡಿಸುತ್ತಿದೆ ಆದ್ರೀಗ ದೊಡ್ಡ ಪ್ರಮಾಣದಲ್ಲಿ ತಡೆಗೋಡೆ ಕುಸಿದಿದ್ದು ಇದ್ ವೇಳೆ ಇದರ ಪರಿಣಾಮದಿಂದಾಗಿ ಕೆರೆ ಒಡೆದು ಹೋದ್ರೆ ಹನಿ ನೀರಿಗೂ ಪರದಾಡುವ ಸ್ಥಿತಿ ನಿರ್ಮಾಣವಾಗುತ್ತೆ ಅಂತಾರೆ ಸ್ಥಳೀಯರು ಅಷ್ಟೇ ಅಲ್ಲ ಪ್ರತಿ ಬೇಸಿಗೆಯಲ್ಲಿ ವಾರಕ್ಕೊಮ್ಮೆ ಕುಡಿಯುವ ನೀರನ್ನ ಬಿಡಲಾಗುತ್ತೆ ಈಗ ಕೆರೆ ಹೊಡೆದು ಹೋದ್ರೆ ಸಿಂಧನೂರು ಪಟ್ಟಣದ ಜನರ ಕತೆ ಏನು ಇದಕ್ಕೆ ಶಾಶ್ವತ ಪರಿಹಾರ ಮಾಡಿಕೊಡಿ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ಈಗ ಟ್ವೆಂಟಿ ಬಾರ್ ಸೆವೆನ್ ನಮಗೆ ಈಗ ಚಾಲೂ ಕೂಡಲೇ ನೆಕ್ಸ್ಟ್ ಮಂತ್ ಈಗ ನೆಕ್ಸ್ಟ್ ಮಂತ್ ಮೇ ಈಗೆಲ್ಲ ಆಲ್ರೆಡಿ ಕೆಲಸ ಪರ್ಸೆಂಟ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಮುಗಿದಿದೆ ಈಗ ಟ್ವೆಂಟಿ ಫೋರ್ ಬಾರ್ ಸೆವೆನ್ದು ಚಾಲು ಕೂಡಲೇ ಕುರುವ್ಯಾ ತುರುವಿ ಹಾಳಲ್ಲಿ ಏನು ಕೆರೆ ಇದೆ ಅದ್ರ ಅದರಿಂದ ಡೈರೆಕ್ಟಾಗಿ ಸಪ್ಲೈ ತೊಗೊತೀವಿ ಈ ಕೆರೆಯನ್ನು ನಾವು ರಿಸರ್ವ್ ಆಗಿ ನಾವು ಇಟ್ಕೊತೀವಿ ಅಂದರೆ ಬೇಸಿಗೆ ಕಾಲದಲ್ಲಿ ಮಾತ್ರ ನಾವು ಈ ನೀರನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ನಾವು ಈ ಕೆರೆಯನ್ನು ಯೂಸ್ ಮಾಡ್ತೀವಿ ಸೊ ದ್ಯಾಟ್ ಅದರ ಒಂದು ಉಪಯೋಗದ ಉಪಯೋಗ ನೋಡಿಕೊಂಡು ಮುಂದೆ ನಾನು ಮಾನ್ಯ ಜ ಅಧ್ಯಕ್ಷರು ಮತ್ತು ಶಾಸಕರ ಹತ್ರ ಒಂದು ಚರ್ಚೆ ಮಾಡಿ ಅದಕ್ಕೆ ಅನುದಾನ ಬೇಕಾಗುತ್ತೆ ರೆಕ್ಟಿಫಿಕೇಷನ್ ಟೋಟಲ್ ಬಂಡ್ ರೆಕ್ಟಿಫಿಕೇಷನ್ ಅಂದರೆ ಸಾಕಷ್ಟು ಅನುದಾನ ಬೇಕಾಗುತ್ತೆ ಅದು ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ಇದ್ರ ಬಗ್ಗೆ ಒಂದು ನಾನು ಅವರ ಗಮನಕ್ಕೆ ತಂದು ಮಾನ್ಯ ಶಾಸಕರು ಅಧ್ಯಕ್ಷರ ಹತ್ರ ಮಾತಾಡಿ ಇದರ ಬಗ್ಗೆ ಕ್ರಮ ಮುಂದಿನ ಕ್ರಮ ನಾವು ಚರ್ಚಿಸಬೇಕು ಈಗಲಾದರೂ ಸಿಂಧನೂರು ನಗರಸಭೆ ಎಚ್ಚೆತ್ತುಕೊಂಡು ಕುಡಿಯುವ ನೀರಿನ ಕೆರೆಯ ತಡೆಗೋಡಿ ರಿಪೇರಿ ಕಾರ್ಯದ ಕುರಿತು ಎಚ್ಚರಿಕೆ ವಹಿಸಬೇಕಿದೆ ಒಂದು ವೇಳೆ ಸಿಂಧನೂರು ನಗರಸಭೆ ಕಾಟಾಚಾರಕ್ಕೆ ಮತ್ತಿನ್ನೇನೋ ಮಾಡಲು ಹೋದರೆ ಖಂಡಿತವಾಗ್ಲೂ ಇದರ ಪರಿಣಾಮವನ್ನು ಸಿಂಧನೂರು ಪಟ್ಟಣದ ಜನರೇ ಎದುರಿಸಬೇಕಾಗುತ್ತದೆ ಅನಿಲ್ ಕುಮಾರ್ ಕರ್ನಾಟಕ ಟಿವಿ ರಾಯಚೂರು